ಕಾಂಗ್ರೆಸ್ಗೆ ಸ್ವಾಗತ. ನಾನು ಶಶಿಕಿರಣ್. ಅರಕಲಗೂಡು ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಭವನ ಕಳಪೆಯಾಗಿ ಕಾಮಗಾರಿ ಮಾಡಿರುವ ಬಗ್ಗೆ ವಿವಿಧ ಸಂಘಟನೆಯ ಕೆಂಗಣ್ಣಿಗೆ ಗುರಿಯಾಗಿರುವ ಸರ್ಕಾರ ಅಂಬೇಡ್ಕರ್ ಭವನವನ್ನು ಗುಣಮಟ್ಟದಿಂದ ನಿರ್ಮಾಣ ಮಾಡಿಕೊಳ್ಳಬೇಕು, ಇಲ್ಲವಾದರೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ರವಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಅರಕಲಗೂಡಿನ ವಿವಿಧ ಸಂಘಟನೆಗಳಿಂದ ಬೆಂಬಲ. ಅರಕಲಗೂಡು ಹೃದಯ ಭಾಗದಲ್ಲಿ ಇರುವ ಅಂಬೇಡ್ಕರ್ ಭವನ ಕಳಪೆಯಾಗಿ ಕಾಮಗಾರಿ ಮಾಡಿರುವ ಬಗ್ಗೆ ವಿವಿಧ ಸಂಘಟನೆಯ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಜ್ಯ ಸರ್ಕಾರ ಹೆಚ್ಚು ಗಮನಾರ್ಹ ಸುಂದರವಾದ ಅಂಬೇಡ್ಕರ್ ಭವನವನ್ನು ಗುಣಮಟ್ಟದಿಂದ ನಿರ್ಮಾಣ ಮಾಡಿಕೊಡಬೇಕು, ಇಲ್ಲವಾದರೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ರವಿಕುಮಾರ್ ಎಚ್ಚರಿಕೆ ನೀಡಿದರು. ಸುದ್ದಿಗಾರರ ಜೊತೆ ಮಾತನಾಡಿದ ದಲಿತ ಮುಖಂಡ ವಕೀಲರಾದ ಬಿಸಿ ರಾಜೇಶ್ ರವರು ಸುಮಾರು 20ರಿಂದ 25 ವರ್ಷಗಳಿಂದ ಅಂಬೇಡ್ಕರ್ ಭವನವಿತ್ತು. ಅಂಬೇಡ್ಕರ್ ಭವನದಲ್ಲಿ ದಲಿತ ಸಮುದಾಯ ಮತ್ತು ಇತರ ಸಮುದಾಯದ ಎಲ್ಲಾ ಜನರು ತಮ್ಮ ತಮ್ಮ ಮನೆಯ ಶುಭ ಕಾರ್ಯಗಳನ್ನು ಕಡಿಮೆ ಬಾಡಿಗೆ ನೀಡಿ ನಡೆಸುತ್ತಿದ್ದರು. ಆದರೆ ಶೀತಲವಾಗಿದೆ ಎಂಬ ಒಂದೇ ಒಂದು ಕಾರಣದಿಂದ ಹೊಸ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಅಂಬೇಡ್ಕರ್ ಭವನವನ್ನು ಕೆಡವಿ ನೂತನ ಅಂಬೇಡ್ಕರ್ ಭವನ ಮಾಡುವ ನಿಲುವನ್ನು ಕಳೆದ ಸರ್ಕಾರ ತೆಗೆದುಕೊಂಡಿತ್ತು. ಆದರೆ ದಲಿತ ಪರ ಹಿತಾಸಕ್ತಿ ಇರುವ ಎಲ್ಲಾ ಸಂಘ ಸಂಸ್ಥೆಯ ಮುಖಂಡರುಗಳು ಅಂಬೇಡ್ಕರ್ ಭವನವನ್ನು ಕೆಡವಿ ಆದರೆ ಕಾಮಗಾರಿಯನ್ನು ನೋಡಿಕೊಳ್ಳಲು ಸಂಘದ ಕೆಲ ಮುಖಂಡರುಗಳಿಗೆ ಕೊಡಿ ಎಂಬುದು ನಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ನಾವುಗಳು ಸತತವಾಗಿ 100 ದಿನಗಳ ಕಾಲ ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ದೆವು. ಆದರೆ ನಮ್ಮ ಪ್ರತಿಭಟನೆಗೆ ಹೋಗುಡದೆ ಸರ್ಕಾರ ಮತ್ತು ಹಿಂದೆ ಇದ್ದ ಮಂತ್ರಿಗಳು ನಮ್ಮೆಲ್ಲರನ್ನು ಜೈಲಿಗೆ ಕಳುಹಿಸಿ ಅಂಬೇಡ್ಕರ್ ಭವನವನ್ನು ನೆಲಸಮ ಮಾಡಿದರು. ಆ ಸಮಯದಲ್ಲಿ ಒಂದು ವರ್ಷದೊಳಗೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುತ್ತೇವೆ ಎಂಬ ಶರತ್ತಿನೊಂದಿಗೆ ಅಂಬೇಡ್ಕರ್ ಭವನ ನೆಲಸಮಗೊಳಿಸಿದ್ದರು. ಆದರೆ 5 ವರ್ಷವಾದರೂ ಭವನ ಕಾಮಗಾರಿ ಇನ್ನೂ ಕಾಮಗಾರಿ ಮುಗಿದಿಲ್ಲ ಮತ್ತು ಅಂಬೇಡ್ಕರ್ ಭವನ ಕಾಮಗಾರಿಯನ್ನು ಲ್ಯಾಂಡ್ ಆರ್ಮಿ ಅವರಿಗೆ ನೀಡಿದ್ದರು. ಆದರೆ ಲ್ಯಾಂಡ್ ಆರ್ಮಿ ಅವರು ಗುಣಮಟ್ಟದ ಕಾಮಗಾರಿ ಮಾಡಿರುವುದಿಲ್ಲ. ಜೊತೆಗೆ ಕಾಮಗಾರಿಯನ್ನು ಪರಿಶೀಲನೆ ಮಾಡಲು ಸರ್ಕಾರದ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಇರುತ್ತದೆ. ಆ ಇಲಾಖೆಯವರು ಕಾಮಗಾರಿ ಅಂತದಲ್ಲಿ ಪರಿಶೀಲನೆ ಮಾಡಲಿಲ್ಲ. ಆ ಸಮಯದಲ್ಲಿ ನಮ್ಮನ್ನು ಜೈಲಿಗೆ ಕಳುಹಿಸಿ ಅಂಬೇಡ್ಕರ್ ಭವನವನ್ನು ನೆಲಸಮಗೊಳಿಸಿದರು. ಇವಾಗ ಮತ್ತೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿ ಎಂದು ಅಹೋರಾತ್ರಿ ಧರಣಿಯನ್ನು ಮಾಡುವ ಪರಿಸ್ಥಿತಿ ಬಂದಿದೆ. ಅರಕಲಗೂಡಿನ ದಲಿತ ಪರ ಸಂಘಟನೆ, ಜನಪರ ಮತ್ತು ಕನ್ನಡ ಪರ ಸಂಘಟನೆಗಳ ಹಕ್ಕೊತ್ತಾಯ ಏನು ಎಂದರೆ ಕಳಪೆ ಕಾಮಗಾರಿಗೆ ಕಾರಣರಾದವರನ್ನು ತನಿಖೆ ಮಾಡಿ ಜೈಲುಗಟ್ಟಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ರೈತ ಮುಖಂಡ ಸೀಬಳ್ಳಿ ಯೋಗೇಶ್ ಮಾತನಾಡಿ, ಈಗಾಗಲೇ ಅಂಬೇಡ್ಕರ್ ಭವನ ಕಳಪೆ ಕಾಮಗಾರಿ ಆಗಿರುವ ಬಗ್ಗೆ ಅಧಿಕಾರಿಗಳ ಲೋಪದೋಷವಿದೆ. ಇದರಿಂದಾಗಿ ಅಂಬೇಡ್ಕರ್ ಭವನ ನೆನೆಗುದಿಗೆ ಬಿದ್ದಿದೆ. ಸುಮಾರು 3-4 ವರ್ಷ ಆದರೂ ಸಹ ಅಂಬೇಡ್ಕರ್ ಭವನ ಕಾಮಗಾರಿ ಪೂರ್ಣಗೊಂಡಿಲ್ಲ ಮತ್ತು ನಮ್ಮ ತಾಲೂಕಿನ ಶಾಸಕರು ಸದನದಲ್ಲಿ ಪ್ರಶ್ನೆ ಮಾಡಿದ್ದರು. ಅದಕ್ಕೆ ಸಂಬಂಧಪಟ್ಟ ಸಚಿವರು ಉತ್ತರ ನೀಡಿರುತ್ತಾರೆ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಬಂದು ಕ್ವಾಲಿಟಿ ಚೆಕ್ ಮಾಡಿರುತ್ತಾರೆ. ಆದರೆ ಸದನದಲ್ಲಿ ಅಂಬೇಡ್ಕರ್ ಭವನ ಬಗ್ಗೆ ಧ್ವನಿ ಮಾಡಿದ ಶಾಸಕರಿಗೆ ಮತ್ತು ಉತ್ತರ ಕೊಟ್ಟ ಸಚಿವರಿಗೆ ಮಾನ್ಯತೆ ಇಲ್ಲದಂತಾಗಿದೆ. ನಮ್ಮ ಪ್ರಕಾರ ಇಷ್ಟೊತ್ತಿಗೆ ಕಳಪೆ ಕಾಮಗಾರಿಯನ್ನು ನೆಲಸಮಗೊಳಿಸಿ ನೂತನ ಕಾಮಗಾರಿ ಪ್ರಾರಂಭ ಮಾಡಿ ಸರ್ಕಾರ ಉತ್ತರ ಕೊಡಬೇಕಿತ್ತು. ಆದರೆ ಇದುವರೆಗೂ ಕೂಡ ಬರೀ ಹಾಸ್ಯಾಸ್ಪದವಾಗಿದೆ. ಸದನದಲ್ಲಿ ಉತ್ತರ ಕೊಟ್ಟ ಕಡತದಲ್ಲಿರುವ ವಿಷಯನೇ ತಿರುಚಿ ಅಧಿಕಾರಿಗಳು ನುಣುಚಿಕೊಳ್ಳುತ್ತಾರೆ ಎಂದರೆ ಇದು ಯಾವ ಸೀಮೆ ಸರ್ಕಾರ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಮತ್ತೆ ವಿವಿಧ ಸಂಘಟನೆಗಳು ಸೇರಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಹಾಗೂ ಕಳಪೆ ಕಾಮಗಾರಿಗಳಾಗಿರ್ತಕ್ಕಂಥ ಅಂಬೇಡ್ಕರ್ ಭವನದ ನೂತನ ಕಟ್ಟಡವನ್ನು ಸುಂದರವಾಗಿ ಕಟ್ಟಬೇಕು ಅನ್ನೋ ಒಂದು ಹೋರಾಟ ಇದೆ. ಈ ಹೋರಾಟಕ್ಕೆ ಅರಕಲಗೂಡು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಸಹ ಬೆಂಬಲವನ್ನು ಕೊಡ್ತಾ ಇದೆ. ಏನಾದರೂ ಈ ತಕ್ಷಣ ಸರ್ಕಾರ ಅಲ್ಲಿ ಸುಂದರವಾದ ನೂತನವಾದ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಲಿಲ್ಲ ಅಂತ ಅಂದರೆ ಉಗ್ರವಾದ ಹೋರಾಟವನ್ನು ಕೇವಲ ದಲಿತ ಸಂಘರ್ಷ ಸಮಿತಿ ಮಾತ್ರ ಅಲ್ಲ ಅರಕಲಗೂಡು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಉಗ್ರವಾದ ಹೋರಾಟಕ್ಕೆ ನಾವು ಮುಂದಾಗ್ತೀವಿ. ಸರ್ಕಾರಕ್ಕೆ ಬಹಳ ಗಂಭೀರವಾದ ಎಚ್ಚರಿಕೆಯನ್ನು ಅರಕಲಗೂಡು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಕೊಡ್ತಾ ಇದ್ದೀವಿ. ಕೆಲವೇ ದಿನಗಳಲ್ಲಿ ನೀವು ಕಾಮಗಾರಿನ ಪ್ರಾರಂಭ ಮಾಡಿ ಏನು ಕಳಪೆ ಕಾಮಗಾರಿ ಮಾಡಿದರೆ ಅವ್ರ ಮೇಲೆ ಸೂಕ್ತ ಶಿಕ್ಷೆಯನ್ನು ಅವರಿಗೆ ಕೊಟ್ಟು ಅವರಿಂದ ಹಣ ವಸೂಲಿ ಮಾಡಲಿಲ್ಲ ಅಂದರೆ ಮುಂದಿನ ಪರಿಣಾಮವನ್ನು ಹೋರಾಟದ ಕಿಚ್ಚನ್ನು ಸರ್ಕಾರ ಎದುರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅಧಿಕಾರಿಗಳು ಅಧಿಕಾರಗಳ ನಿರ್ಲಕ್ಷ್ಯಕ್ಕೆ ಇವತ್ತು ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದವ ಅಧಿಕಾರ ನಿರ್ಲಕ್ಷ್ಯಕ್ಕೆ ನಾವು ಧಿಕ್ಕಾರವನ್ನು ಕೂಗ್ತೀವಿ ಅಧಿಕಾರಗಳ ನಿರ್ಲಕ್ಷ್ಯಕ್ಕೆ. ಆ ಕಾರಣಕ್ಕಾಗಿ ತಕ್ಷಣವೇ ಸರ್ಕಾರ ಜಾಗೃತಿಯಾಗಿ ಅಧಿಕಾರಿಗಳು ಜಾಗೃತಿಯಾಗಿ ಏನು ಕಳಪೆಯಾಗಿದೆ ಅದನ್ನು ತೆರವುಗೊಳಿಸಿ ಪ್ರಾರಂಭ ಮಾಡಿ ಹೊಸದಾಗಿ ಪ್ರಾರಂಭ ಮಾಡಲಿಲ್ಲ ಅಂತಂದರೆ ನಾವು ಈ ಪ್ರತಿಭಟನೆಯನ್ನು ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಮುಖಂಡರುಗಳ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳ ಒಗ್ಗೂಡಿ ಈ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ, ತೀವ್ರಗೊಳಿಸ್ತೀವಿ, ಇದನ್ನು ಇದೇ ರೀತಿ ಕಂಟಿನ್ಯೂ ಮಾಡ್ತೀವಿ. ಈ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಅತ್ನಿ ಹರೀಶ್,
ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬರ್ಗೂರು ರವಿ ವಿರಾಜು ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಕುಶಾಲ್ ವಕೀಲರಾದ ಬಿಸಿ ರಾಜೇಶ್ ಕಾಂತರಾಜು ಚಲವಾದಿ ಕೃಷ್ಣ ವಿರಾಜು ಪ್ರಸನ್ನ ವೀರಶೈವ ತಾಲೂಕು ಅಧ್ಯಕ್ಷ ರವಿಕುಮಾರ್ ವಕೀಲರಾದ ಜನಾರ್ದನ್ ಗುಪ್ತಾ ಸಮ ಸಮಾಜದ ನಿರ್ಮಾಣ ವೇದಿಕೆ ತಾಲೂಕು ಅಧ್ಯಕ್ಷ ವಿನೋದರಾಜ್ ಮುಂತಾದವರು ಉಪಸ್ಥಿತರಿದ್ದರು ಇಷ್ಟು ಇವರಿಗಿನ ಪ್ರಮುಖ ಸುದ್ದಿ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮದು